ಲಂಕಾಪಟ್ಟಣದ ದೊರೆ ರಾವಣನ ಹೆಂಡತಿ ಮಂಡೋದರಿಗೆ ಮಕ್ಕಳಿರಲಿಲ್ಲ ಇದರಿಂದ ರಾವಣನಿಗೆ ಬಹಳ ಚಿಂತೆ ಆಯಿತು ಏನಾದರೂ ಮಾಡಿ ಮಕ್ಕಳ ಫಲ ಪಡಿಬೇಕು ಅಂತ ಹೇಳಿ ರಾವಣ ತಪಸ್ಸಿಗೆ ಹೊರಟು ಹೋದ ಬೆಟ್ಟ ಗುಡ್ಡುಗಳನ್ನು ದಾಟಿ ಘೋರ ತಪಸ್ಸನ್ನು ಮಾಡ್ದ ಆಗ ಅವನ ತಪೋಶಕ್ತಿಯನ್ನು ಮೆಚ್ಚಿ ಶಿವ ಪ್ರತ್ಯಕ್ಷನಾದ ವತ್ಸ ನಿನಗೆ ಏನು ವರ ಬೇಕು ಕೇಳು ಅಂತ ಹೇಳಿ ಶಿವ ಕೇಳ್ದ ಆಗ ರಾವಣ ಪರಮಾತ್ಮ ನನಗೆ ಮಕ್ಕಳ ಫಲವನ್ನು ಕೊಡು ಅಂತ ಬೇಡ್ಕೊಂಡ ಶಿವ ತಗೋ ಅಂತೇಳಿ ಒಂದು ಮಾವನ ಕೊಟ್ಟು ಈ ಹಣ್ಣನ್ನು ನಿನ್ನ ಪತ್ನಿ ಮಂಡೋದರಿಗೆ ತಿನ್ನಿಸು ಮಕ್ಕಳಾಗ್ತವೆ ತಥಾಸ್ತ್ ಅಂತ ಹೇಳಿ ಮಾಯವಾಗಿ ಹೋದ ರಾವಣ ಬಹಳ ಸಂತೋಷದಿಂದ ಆ ಮಾವನ ತೆಗೆದುಕೊಂಡು ನಡೆದುಕೊಂಡು ಬರ್ತಾ ಇದ್ದ ಬೆಟ್ಟ ಗುಡ್ಡಗಳನ್ನು ದಾಟಿ ಬರ್ತಾ ಇದ್ದ ಬಹಳಷ್ಟು ಬಿಸಿಲು ಆ ದೊರೆಯ ದುರಾಡಳಿತವೋ ಏನು ಇಡೀ ಆ ಶ್ರೀಲಂಕಾದ ದೇಶಾದ್ಯಂತ ಬರಗಾಲ ಬಂದು ಕುಡಿಲಿಕ್ಕೆ ನೀರಿರಲಿಲ್ಲ ಜಾನುವಾರುಗಳು ತಿನ್ನಲಿಕ್ಕೆ ಮೇವಿರಲಿಲ್ಲ ಊಟ ಸರಿಯಾಗಿ ಸಿಕ್ತಿರಲಿಲ್ಲ ಇಂಥ ಪರಿಸ್ಥಿತಿ ಈ ಹಸಿವು ನೀರಿಡಿಕೆ ರಾವಣನಿಗೂ ಕೂಡ ಹೆಚ್ಚಾಗ್ತಾ ಹೋಯಿತು ನೆಡದು ಬರ್ತಾ ಇರಬೇಕಾರೆ ಆ ಬೆಟ್ಟ ಗುಡ್ಡುಗಳನ್ನು ದಾಡ್ತಾ ಇರ್ಬೇಕಾರೆ ತನಗರಿವಿಲ್ದೇ ಆ ಮಾವಿನ ಹಣ್ಣನ್ನು ತಿಂದ್ಬಿಟ್ಟ ತಿಂದು ತನ್ನ ಅರಮನೆಗೆ ಬಂದ ಮಂಡೋದರಿಯನ್ನು ಭೇಟಿಯಾದ ಆ ಮಾವಿನ ಹಣ್ಣು ರಾವಣನ ಹೊಟ್ಟೆಯಲ್ಲಿ ತನ್ನ ಮಹಿಮೆಯನ್ನು ತೋರಿಸಲಿಕ್ಕೆ ಶುರುವಾಗಿತ್ತು ನೆಡದ ಸಮಾಚಾರವನ್ನೆಲ್ಲ ಮಂಡೋದರಿಗೆ ಹೇಳದ ಅಷ್ಟೊತ್ತು ಕಾಲೇ ಅವನ ಹೊಟ್ಟೆ ಬಸುರಿಯ ರೀತಿ ಮುಂದಕ್ಕೆ ಬರಲಿಕ್ಕೆ ಶುರುವಾಗಿತ್ತು ರಾವಣನಿಗೆ ಆತಂಕ ಆಶ್ಚರ್ಯ ಆಯಿತು ಮಂಡಾದೋರಿ ಜೊತೆ ಸಮಾಲೋಚನೆ ಮಾಡಿ ಈ ಇದನ್ನು ನಾನು ರಾವಣ ಬಸುರಿ ಆಗ್ತಿರೋದನ್ನು ಆಗ್ತಿರೋದನ್ನು ಪ್ರಜೆಗಳು ನೋಡಿದರೆ ಏನು ಅಂದ್ಕೊಂಡಾರು ನಕ್ಕಾರು ಅಂತ ಭಯವಾಗಿ ಒಂಬತ್ತು ದಿನಗಳ ಕಾಲ ಪ್ರಜೆಗಳು ತಮ್ಮ ಮನೆಗಳಿಂದ ಆಚೆ ಬರಬಾರ್ದು ರಾವಣನನ್ನು ಭೇಟಿಯಾಗಬಾರ್ದು ರಾವಣ ಶೂರನಿಗೆ ನೆಗಡಿ ಕೆಮ್ಮು ಜ್ವರ ಬಂದಿದೆ ಇದರಿಂದ ಹತ್ತು ತಲೆಯ ರಾವಣನ ಈ ವೈರಸ್ಸು ಪ್ರಜೆಗಳಿಗೆಲ್ಲ ಹರಡಬಾರ್ದು ಅನ್ನೋ ಕಾರಣಕ್ಕೆ ಹತ್ ಒಂಬತ್ತು ದಿನಗಳ ಕಾಲ ಇಡೀ ದೇಶಾದ್ಯಂತ ಲಾಕ್ಡೌನ್ ಘೋಷಣೆ ಮಾಡಿದ ಪ್ರಜೆಗಳೆಲ್ಲರೂ ಅವರವರ ತಮ್ಮ ಮನೆಗಳಲ್ಲಿನಲ್ಲಿ ಇದ್ದರು ರಾವಣ ಕೂಡ ಒಂದು ಕೋಣೆಯಲ್ಲಿ ಮಂಡೋದರಿಯ ಆರೈಕೆಯಲ್ಲಿ ಇದ್ದ ಒಂದು ದಿನ ಅವನು ಕೋಣೆಯಲ್ಲಿ ಕೂತಿದ್ದು ಒಂದು ತಿಂಗಳು ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು ಎರಡನೇ ದಿನ ಎರಡು ತಿಂಗಳು ಅನ್ನಿಸ್ಲಿಕ್ಕೆ ಶುರುವಾಯಿತು ಮೂರನೇ ದಿನ ಮೂರು ತಿಂಗಳು ಅನ್ನಿಸ್ಲಿಕ್ಕೆ ಶುರುವಾಯಿತು ರಾವಣನ ಹೊಟ್ಟೆ ಮೂರು ತಿಂಗಳ ಗರ್ಭಿಣಿಯ ರೀತಿ ಕಂಗೊಳಿಸ್ತಾ ಬೆಳಿಲಿಕ್ಕೆ ಶುರುವಾಗಿತ್ತು ನಾಲ್ಕನೇ ದಿನ ಆಯಿತು ನಾಲ್ಕು ತಿಂಗಳು ಐದನೇ ದಿನ ಐದು ತಿಂಗಳು ಆರನೇ ದಿನ ಆರು ತಿಂಗಳು ಏಳನೇ ದಿನ ಏಳು ತಿಂಗಳು ಎಂಟನೇ ದಿನ ಎಂಟು ತಿಂಗಳು ಒಂಬತ್ತನೇ ದಿನ ಒಂಬತ್ತನೇ ತಿಂಗಳು ತುಂಬು ಗರ್ಭಿಣಿ ರಾವಣ ಆ ಎರಿಗೆ ನೋವನ್ನು ಇಲ್ಲ ಆಗ ರಾವಣ ಹಾಕ್ಷಿ ಅಂತ ಹೇಳಿ ಸೀನದ ಆಗ ತನ್ನ ಹೊಟ್ಟೆಯೊಳಗಿದ್ದ ಮಗು ಸೀ ಸೀತಾಗ ಬಿತ್ತು ಅದು ಮಗು ಆಗಿದ್ದು ರಾವಣ ಸೀತಾ ಅಂದರೆ ಏನು ರಾಮನ ಧರ್ಮಪತ್ನಿ ಸೀತಾಮಾತೆ ಇದ್ದಾಳೆ ಈ ರಾವಣ ಸೀತಂತಹ ಮಗಳೇ ಅಂತ ಹೇಳಿ ಜನಪದ ಕತೆ ಹೇಳ್ತದೆ ಎಲ್ರಿಗೂ <Num> ನಮಸ್ಕಾರ <Num>